ಸಂಪದ್ಭರಿತ ಕರ್ನಾಟಕದ ನಿರ್ಮಾಣಕ್ಕೆ ಸಾವಿರಾರು ಮಂದಿ ಕಾರಣೀಕರ್ತರಿದ್ದಾರೆ. ಇವರ ಸಾಧನೆಯನ್ನ ನಾವೆಲ್ಲರೂ ಕೂಡ ಪ್ರತಿನಿತ್ಯ ನೆನೆಯಲೇಬೇಕು. ಅಂತಹ ಸಾಧಕರ ಪರಿಚಯವನ್ನ ನಿಮ್ಮ ಮುಂದಿಡುವಂತಹ ಒಂದು ಚಿಕ್ಕ ಪ್ರಯತ್ನವೇ ಲೆಜೆಂಡ್ಸ್ ಆಫ್ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್, ನಾನು ಪ್ರಸನ್ನ ಹೆಗ್ಡೆ. ಉಳ್ಳವರು ಶಿವಾಲಯವ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ. ದೇವನು ಒಬ್ಬ ಮತ್ತು ಅವನು ಮಾನವರಲ್ಲಿದ್ದಾನೆಯೇ ಹೊರತು ಗುಡಿ ಗುಂಡಾರಗಳಲ್ಲಿ ಅಲ್ಲ ಎಂಬ ತತ್ವವನ್ನು ವಚನಗಳ ಮೂಲಕವೇ ಸಾರಿದ ಮಹಾನ್ ಮಾನವತಾವಾದಿ ಬಸವಣ್ಣ. ಲಿಂಗ ತಾರತಮ್ಯ, ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳನ್ನು ವಚನಗಳ ಮೂಲಕವೇ ವಿರೋಧಿಸಿ ಹೊಸ ಕ್ರಾಂತಿ ಬರೆದ ಮಹಾಪುರುಷನೀತ. ಬಸವಣ್ಣವರು ಜನಿಸಿದ್ದು May 3, 1124 ಈಗಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿ ಮಗನಾಗಿ ಜನಿಸಿದ ಬಸವಣ್ಣ ಅಕ್ಕ ನಾಗಮ್ಮ ಮತ್ತು ಬಾವ ಶಿವಸ್ವಾಮಿ ಜೊತೆ ಬಾಲ್ಯವನ್ನು ಕಳೆಯುತ್ತಾರೆ. ಅವರ 8ನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಬಸವಣ್ಣನವರಿಗೆ ಜನಿವಾರ ಹಾಕಲು ಬಂದಾಗ ತನಗಿಂತ ಹಿರಿಯಳಾದಂತಹ ಅಕ್ಕ ನಾಗಮ್ಮನಿಗೆ ಅದನ್ನು ಹಾಕಿ ಅಂತ ಹೇಳ್ತಾರೆ. ಆಗ ಇದು ಪುರುಷರಿಗೆ ಮಾತ್ರ ಕೊಡುವಂಥದ್ದು, ಪುರುಷರಿಗೆ ಮಾತ್ರ ಜನಿವಾರವನ್ನು ಹಾಕ್ತಾರೆ ಅಂತ ಮಾತುಗಳು ಯಾವಾಗ ಹೆತ್ತವರಿಂದ ಕೇಳಬಂತೋ ಬಸವಣ್ಣ ಪುರುಷ ಮಹಿಳೆ ಎಂಬ ಅಸಮಾನತೆಯನ್ನು ವಿರೋಧಿಸಿ ಮನೆಯಿಂದ ನಿರ್ಗಮಿಸಿ ಕೂಡಲ ಸಂಗಮದತ್ತ ಮುಖ ಮಾಡ್ತಾರೆ. ಧಾರ್ಮಿಕವಾಗಿಯೂ ತಮ್ಮದೇ ಆದ ನಿಲುವನ್ನು ಹೊಂದಿದ್ದ ಬಸವಣ್ಣನವರ ದೃಷ್ಟಿಯಲ್ಲಿ ದೇವನು ಒಬ್ಬ ಮತ್ತು ಅವನು ಮಾನವರಲ್ಲಿದ್ದಾನೆಯೇ ಹೊರತು ಗುಡಿ ಗುಂಡಾರಗಳಲ್ಲಿ ಅಲ್ಲ. ಕೆಲಸ ಮಾಡಿ ಜೀವನ ನಡೆಸಬೇಕು, ಸುಳ್ಳು ಹೇಳುವುದು, ವಂಚಿಸುವುದು, ಕೊಲೆ ಸುಲಿಗೆ ಮಾಡುವುದು, ಪ್ರಾಣಿ ಬಲಿಯನ್ನು ಕೊಡೋದು, ಪರಧನ, ಪರಸ್ತ್ರೀ ವ್ಯಾಮೋಹ ಇವೆಲ್ಲವೂ ಕೂಡ ಘೋರ ಅಪರಾಧ ಅಂತ ಅವ್ರು ಹೇಳಿದರು. ಹಾಗೆಯೇ ಕೆಲಸದಲ್ಲಿ ಮೇಲು ಅಥವಾ ಕೀಳು ಎಂಬುದಿಲ್ಲ, ಪುರುಷನಂತೆ ಮಹಿಳೆಗೂ ಕೂಡ ವಿದ್ಯಾಭ್ಯಾಸದ ಮತ್ತು ತನ್ನ ಜೀವನವನ್ನು ರೂಪಿಸಿಕೊಳ್ಳುವಂತಹ ಹಕ್ಕಿದೆ. ಹೀಗೆ ಸಮಾನತೆ, ಕಾಯಕ, ದಾಸೋಹ ತತ್ವಗಳನ್ನು ಸ್ವೀಕರಿಸುವ ಮತ್ತು ಆಚರಿಸುವ ಯಾರು ಬೇಕಾದರೂ ಶಿವಶರಣರಾಗಬಹುದು ಅಂತ ಬಸವಣ್ಣವರು ಹೇಳಿದರು. ಹಾಗೆಯೇ ಜಾತಿ, ಮತ ಲಿಂಗಗಳ ಭೇದವನ್ನು ತಿರಸ್ಕರಿಸಿದ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗೆ ಕಾರಣ ಆದಂಥವರು. ಬಸವಣ್ಣನವರನ್ನ ಜಗಜ್ಯೋತಿ ಬಸವೇಶ್ವರ, ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾಮಾನವತಾವಾದಿ ಎಂದು ಕರೆಯೋದು ಕೂಡ ಇದೇ ಕಾರಣಕ್ಕೆ. ಇನ್ನು ಬಸವಣ್ಣನವರ ಪ್ರೇರಣೆಯಿಂದ ಹರಿಜನರ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ನಡೆದ ಅನುಲೋಮ ವಿವಾಹ ಕಲ್ಯಾಣದ ಕ್ರಾಂತಿಗೆ ಒಂದು ಹೊಸ ಮುನ್ನುಡಿಯಾಯಿತು ಅಂತಲೇ ನಾವು ಹೇಳಬಹುದಾಗತ್ತೆ. ಕೇವಲ ಧಾರ್ಮಿಕವಾಗಿ ಮಾತ್ರ ಅಲ್ಲ, ದೇವರ ಬಗ್ಗೆಯೂ ಕೂಡ ಬಸವಣ್ಣನವರ ನಿಲುವು ಭಿನ್ನವಾಗಿತ್ತು. ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಮೀರಿದ ಸೃಷ್ಟಿಕರ್ತನೇ ಶ್ರೇಷ್ಠವೆಂದು ಘೋಷಿಸಿ ಆ ದೇವನನ್ನು ಲಿಂಗದೇವ ಅಂತ ಬಸವಣ್ಣನವರು ಕರೀತಾರೆ. ನಿರಾಕಾರ ದೇವನಿಗೆ ಮನುಷ್ಯರ ಪ್ರಾಣಿಗಳ ಆಕಾರ ಕೊಡುವುದು ಸರಿಯಲ್ಲ ಎಂಬ ಭಾವವನ್ನು ಅವರು ತಳೆದು ದೇವನ ಸಾಕಾರ ಕೃತಿಯೇ ಬ್ರಹ್ಮಾಂಡ, ಇದು ಗೋಲಾಕಾರದಲ್ಲಿದೆ, ಅದರಿಂದ ಲಿಂಗದೇವನನ್ನು ವಿಶ್ವದಾಕಾರದಲ್ಲಿ ಪೂಜಿಸುವುದು ಸರಿ ಅಂತ ಇಷ್ಟಲಿಂಗ ಪರಿಕಲ್ಪನೆಯನ್ನು ಅವರು ಕೊಡ್ತಾರೆ. ದೇವರ ಕುರುಹಾದ ಇಷ್ಟಲಿಂಗವು ಮಾನವನ ಜಾತಿ, ವರ್ಣ, ವರ್ಗ ಭೇದಗಳನ್ನು ಕಳೆದು ಶರಣನನ್ನಾಗಿ ಮಾಡುವ ಸಾಧನವಾಗಬೇಕು ಅಂತ ಅದನ್ನು ಗಣಲಾಂಛನವನ್ನಾಗಿ ಮಾಡ್ತಾರೆ. ಇನ್ನು ಬಸವಣ್ಣ ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ, ದಯೆಯೇ ಧರ್ಮದ ಮೂಲವಯ್ಯ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಸಾರಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಇವರ ವಚನಗಳ ಕೊಡುಗೆ ಕೂಡ ಅಪಾರವಾಗಿದ್ದು, ಇದುವರೆಗೆ ಅವರ ಸುಮಾರು 1500 ವಚನಗಳನ್ನು ಸಂಗ್ರಹಿಸಲಾಗಿದೆ. ಅಂದು ಬಸವಣ್ಣನವರು ಏನು ವಚನಗಳನ್ನು ಕೊಟ್ಟಿದ್ರು ಸಮಾಜಕ್ಕೆ, ಅವು ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ ಅನ್ನೋದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್.
ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ. ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.